ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ನೋಡಿ ಮಿಥುನ ರಾಶಿಯರಿಗೆ ಲಾಭ ಸ್ಥಾನದಲ್ಲಿ ಗುರು ಇರುವಂಥದ್ದು ಎಲ್ಲ ಒಂದು ಕಡೆ ವರ್ಷ ಈ ವರ್ಷದ ಒಂದು ಐದು ತಿಂಗಳು ಅಂದರೆ ಮೇ ತನಕ ಮೇ ಒಂದನೇ ತರ ತಾರೀಕು ತನಕ ನಿಮಗೆ ಖಂಡಿತ ಗುರುಬಲ ಇರುವಂಥದ್ದು ಈ ನಾಲ್ಕು ತಿಂಗಳು ತನಕ ಹೆಚ್ಚಿನ ಲಾಭಗಳನ್ನ ನೀವು ಕಾಣುವಂಥದ್ದು ಎಲ್ಲೊಂದು ಕಡೆ ಲಾಭಸ್ಥಾನದಲ್ಲಿ ಗುರು ಇರುವಂಥದ್ದು ತುಂಬ ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಯಾವುದೋ ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತ ನಿಮಗೆ ಈ ಒಂದು ಏಪ್ರಿಲ್ ಮೇ ತನಕ ನಿಮಗೆ ಖಂಡಿತ ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಇಲ್ಲೊಂದು ಕಡೆ ಕೆಲಸ ಕಾರ್ಯಗಳಲ್ಲಿ ನೂತನವಾಗಿ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಆಮೇಲೆ ಎಲ್ಲೊಂದು ಕಡೆ ಯಾರಿಗೆ ಮದುವೆ ಆಗಿಲ್ವೋ ಅಥವಾ ಯಾರಿಗೆ ವಿವಾಹದಲ್ಲಿ ಸ್ವಲ್ಪ ಅಡೆತಡೆಗಳಿದೆಯಾ ಅವರು ಅವರೆಲ್ಲೂ ಕೂಡ ಖಂಡಿತ ಈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಳಗಡೆ ಖಂಡಿತ ನಿಮಗೆ ವಿವಾಹ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಖಂಡಿತ ಕಾಣ್ತಾ ಇದ್ದೀವಿ ಇದ್ರ ಜೊತೆಗೆ ನೋಡಿ ಗುರುಬಲ ಇತ್ತು ಅಂದರೆ ಮುಗಿದೇ ಹೋಯಿತು ನಿಮಗೆ ಕೆಲಸ ಕಾರ್ಯಗಳಲ್ಲಾಗಲಿ ಯಾವುದೇ ಒಂದು ಕೆಲಸ ನೋಡಿ ತುಂಬ ದಿವಸದಿಂದ ಏನೋ ಒಂದು ಕೆಲಸ ಮಾಡಬೇಕು ಇರ್ತೀರ ಅದರಲ್ಲಿಂದ ನಿಮ್ಮ ಒಂದು ಜೀವನದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ಉತ್ತಮದ ಸಂಭಾವನೆ ಪಡೆಯುವಂಥದ್ದು ಅಥವಾ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚಿನ ಮಟ್ಟದಲ್ಲಿ ಹಣ ಗಳಿಸಬೇಕು ನಮ್ಮ ಒಂದು ಜೀವನ ಶೈಲಿಯನ್ನು ಬದಲಾಯಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನು ಅದು ಕಾಡ್ತಾ ಇರುತ್ತೆ ಖಂಡಿತ ಒಂದು ಒಳ್ಳೆ ಸಮಯ ಅಂತಲೇ ಕೂಡ ತಿಳಿಸ್ಕೊಡ್ಬೋದು ಅದರಲ್ಲೂ ಎಲ್ಲೋ ಒಂದು ಕಡೆ ಮೆ ಅಂದರೆ ಸುಮಾರು ವ್ಯಯಸ್ಥಾನಕ್ಕೆ ಗುರುಗ್ರಹ ಮತ್ತು ನಿಮ್ಗೆ ಮೇಷದಿಂದ ಮಿಥುನಕ್ಕೆ ಬಂದಾಗ ನಿಮಗೆ ವ್ಯಯಸ್ಥಾನಕ್ಕೆ ಗುರು ಬಂದಾಗ ಏನಾಗುತ್ತೆ ಅಂದರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಅದರಲ್ಲಿ ಈಗ ಸೇವಾ ಸಂಘಗಳು ಈ ಧಾರ್ಮಿಕ ಸಂಸ್ಥೆಗಳು ಏನಾದರೂ ಇದ್ರೆ ಮತ್ತು ಅದರಲ್ಲಿ ಕೆಲಸ ಮಾಡುವಂಥವ್ರಿಗೆ ಖಂಡಿತ ಒಂದು ಉತ್ತಮವಾದ ಸಮಯ ಅದರಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಕಾಶಿ ಮತ್ತು ಗಯಾ ಈ ಪಂಚವಾಟಿ ಹೀಗೆ ಹಲವಾರು ಒಂದು ವೈಷ್ಣೋದೇವಿ ಆಗ್ಬೋದು ಈ ಹಲವಾರು ದೂರ ಪ್ರದೇಶಗಳಲ್ಲಿರುವಂಥ ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕೆ ಖಂಡಿತ ಒಂದು ಒಳ್ಳೆ ಸಮಯನೇ ಮೇ ನಂತರ ಹೋಗಿ ಖಂಡಿತ ನಿಮ್ಗೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಅದರಲ್ಲಿ ನೋಡಿ ಯಾರಿಗಾದರೂ ಕೆಲಸ ಕಾರ್ಯಗಳಲ್ಲಿ ನೌಕರಿ ಆಗಲಿ ಉದ್ಯೋಗ ಹುಡುಕ್ತಾ ಅಂಥವ್ರಿಗೆ ಮಾರ್ಚ್ ಏಪ್ರಿಲ್ ಒಳಗಡೆ ಹುಡುಕಿ ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು ಎಲ್ಲ ಒಂದು ಕಡೆ ಉದ್ಯೋಗದಲ್ಲಿ ಬದಲಾವಣೆ ಅಂತ ಹೇಳ್ತಾ ಇದೆ ಇರುವಂಥ ಕೆಲಸದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಇರುವಂಥದ್ದು ಅಥವಾ ಏನೋ ಒಂದು ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದು ಒಳ್ಳೆಯ ಪದವಿ ಬೇಕು ಅನ್ನೋ ಕಡೆ ವಿಚಾರವಾಗಿ ಬೇರೆ ಒಂದು ಕೆಲಸದ ಜಾಗಗಳನ್ನ ಬದಲಾಯಿಸುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಆದರೂ ಎಲ್ಲ ಒಂದು ಕಡೆ ನಿಮ್ಮ ಕೀರ್ತಿಗಳಿಗೆ ಆ ಅಪನಿಂದನೆಗಳು ಅಪನಿಂದೆಗಳ ಮಾತುಗಳನ್ನ ಕೇಳುವಂಥದ್ದು ಎಲ್ಲೊಂದು ಕಡೆ ಇರುವಂಥ ಸಾಧ್ಯತೆ ಇರುತ್ತೆ ಕೆಲಸದಲ್ಲಿ ಅಥವಾ ನೌಕರಿಯಲ್ಲಿ ಸ್ವಲ್ಪ ಗೊಂದಲ ಇದ್ದರೂ ಕೂಡ ಆದರೂ ಕೂಡ ಲಾಭದಲ್ಲಿ ಮೇ ತನಕ ಗುರು ಇರೋದ್ರಿಂದ ಖಂಡಿತ ಉತ್ತಮದ ಲಾಭನೇ ಪಡೆಯಬಹುದು ಮೇ ನಂತರ ನೀವು ಸ್ವಲ್ಪ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ನೌಕರಿಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದರಲ್ಲೂ ನೋಡಿ ತಾಯಿ ಆರೋಗ್ಯದಲ್ಲಿ ಮಿಥುನ ರಾಶಿಯವರಿಗೆ ಖಂಡಿತ ನೀವು ಕಾಳಜಿ ವಹಿಸಲೇಬೇಕು ಯಾಕೆಂದರೆ ತಾಯಿ ಆರೋಗ್ಯದಲ್ಲಿ ತುಂಬ ಒಂದು ಕೆಡಕಾಗುವಂಥದ್ದು ಅದರಲ್ಲೂ ತಾಯಿಗೆ ಸುಮಾರು ನೋಡಿ ಮೇ ತಿಂಗಳಲ್ಲಿ ಖಂಡಿತ ತುಂಬ ತೊಂದರೆ ಆಗುವಂಥ ಸಾಧ್ಯತೆ ಅವರ ಆರೋಗ್ಯದಲ್ಲಿ ಇದನ್ನು ನೀವು ಮನಸ್ಸಿನಲ್ಲಿ ಬರೆದಿಟ್ಕೊಳ್ಳಿ ಅಥವಾ ಮನಸ್ಸಿನಲ್ಲಿ ಒಂದು ಗುರುತಿಟ್ಕೊಳ್ಳಿ ಜೊತೆಗೆ ಏನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಕೂಡ ತಾಯಿ ಆರೋಗ್ಯದಲ್ಲಿ ತೀವ್ರವಾಗಿ ಅನಾನುಕೂಲತೆ ಇರುವಂಥದ್ದು ಇಲ್ಲ ಒಂದು ಕಡೆ ಸ್ವಲ್ಪ ಮೊದಲೇ ಅವ್ರಿಗೇನಾದರೂ ಏನಾದರೂ ಕಾಯಿಲೆಗಳಿದ್ರೆ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಮಾಡಿ ಆಮೇಲೆ ಎಲ್ಲಾದರೂ ದೂರ ಪ್ರಯಾಣದಲ್ಲಿ ಹೋಗುವಾಗ ನೀವು ಖಂಡಿತ ನಿಮ್ಮ ಒಂದು ವಾಹನ ಚಾಲನೆಯಲ್ಲಿ ಅಥವಾ ಏನಾದರೂ ಗಾಡಿ ಓಡಿಸಿದ್ರೆ ಖಂಡಿತ ತುಂಬ ಎಚ್ಚರಿಕೆಯಾಗಿರುವಂಥದ್ದು ಮಾಡಿ ಮತ್ತೆ ನೋಡಿ ಮನೆಯಲ್ಲಿ ಅಷ್ಟೇ ಕೂಡ ಮನೆಯಲ್ಲಿ ಸ್ವಂತ ಮನೆ ಆಗಲಿ ಬಾಡಿಗೆ ಮನೆಯಲ್ಲಿ ಮನೆಯಲ್ಲಿ ಏನೋ ಒಂದು ಥರ ತೊಂದರೆ ಆಗುವಂಥದ್ದು ಪ್ರಯೋಗಗಳಿಗೆ ಬಲಿಯಾಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ನೋಡಿ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಯಂತ್ರಗಳನ್ನ ದಿಗ್ಬಂಧನಗಳನ್ನ ಮಾಡ್ಕೊಳ್ಳಿ ಖಂಡಿತ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಚಕ್ರಗಳನ್ನ ಮಾಡಿಕೊಳ್ಳಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಜೊತೆಗೆ ನೋಡಿ ಪರಿಹಾರ ಅಂತ ಬಂದಾಗ ಬುಧನ ಒಂದು ಪ್ರಾರ್ಥನೆ ಮಾಡಿ ವಿಷ್ಣುವಿನ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ ಶ್ರೀಮತ್ ಪಯೋ ದಿನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿರಂಜಿತ ಪುಣ್ಯ ಮೂರ್ತಿ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ನೋಡಿ ಈ ಒಂದು ಮಂತ್ರ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ಈ ವರ್ಷದಲ್ಲಿ ವರ್ಷದ ಮಧ್ಯದಲ್ಲಿ ಖಂಡ ಯಾವಾಗಾದರೂ ನಿಮಗೆ ಸಮಯ ಸಹಿತ ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು ಅವನ ಸನ್ನಿಧಿ ಹೋಗಿ ಅವನ ಪ್ರಾರ್ಥನೆ ಮಾಡೋದು ಬನ್ನಿ ಖಂಡಿತ ನಿಮಗೆ ಹೆಚ್ಚಿನ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು